ನಮಸ್ತೆ, ಶ್ರೀ ಪರಂಜ್ಯೋತಿಯವರ ಪವಾಡ. ಇಂದಿನ ಪವಾಡದಲ್ಲಿ ಹನುಮಕೊಂಡದ ಜಯಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ತಾಯಿಯವರ ಆರೋಗ್ಯ ಸರಿ ಇರಲಿಲ್ಲ. ಅವರ ಜೊಲ್ಲು ರಸ ಸುರಿಯುತ್ತಿತ್ತು ಮತ್ತು ಅವರ ನಾಲಿಗೆಯು ಹೊರಳಿತ್ತು. ನಮಗೆ ಏನು ಮಾಡಬೇಕೆಂದು ಗೊತ್ತಿರಲಿಲ್ಲ. ವೈದ್ಯರು ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದರು. ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಪ್ರತಿದಿನ ನಾವೆಲ್ಲರೂ ಮೂಲಮಂತ್ರವನ್ನು ಜಪಿಸುತ್ತಿದ್ದೆವು. ಬಹಳ ಬೇಗನೆ ನನ್ನ ತಾಯಿಯವರು ಚೇತರಿಸಿಕೊಳ್ಳಲು ಪ್ರಾರಂಭಿಸಿದರು. ನಮ್ಮ ಜೀವನದಲ್ಲಿನ ಅವರ ಉಪಸ್ಥಿತಿಗಾಗಿ ನಾನು ಶ್ರೀ ಪರಂಜ್ಯೋತಿಗೆ ಎಂದೆಂದಿಗೂ ಕೃತಜ್ಞಳಾಗಿದ್ದೇನೆ. ನಮ್ಮ ತಾಯಿಯವರಿಗೆ ಆರೋಗ್ಯವನ್ನು ಕರುಣಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ, ನಿಮಗೆ ಧನ್ಯವಾದಗಳು. ಶ್ರೀ ಪರಂಜ್ಯೋತಿಗೆ ಜಯವೆನ್ನೇ.